ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ. ಸರಿ ಮಾಮ. ಏನ್ರಪ್ಪ, ಎಲ್ರು ಇದೇ ಊರ್ನವ್ರ? ಹೌದು, ಆದ್ರೆ ಕೆಲವರು ಪಕ್ಕದ ಊರ್ನವ್ರು ಇದಾರೆ. ಒಳ್ಳೇದು ಹಾಗಾದ್ರೆ. ಮಾಮ, ನೀವು ಬಂದಿರೋ ವಿಷಯ ದುರ್ಗಪ್ಪನಿಂದ ತಿಳಿತು, ಅದಕ್ಕೆ ನಿಮ್ಮನ್ನ ಭೇಟಿ ಮಾಡೋಣ ಅಂತ ಬಂದ್ವಿ ನಾವೆಲ್ಲ. ಮಾಮ, ನಿಮ್ಗೋಸ್ಕರ ಸಿಹಿ ಕಜ್ಜಾಯ ಮಾಡಿದ್ದೀನಿ. ರಂಗ, ಪ್ರಸಾದದ ಜೊತೆ ಎಲ್ರಿಗೂ ಹಂಚಿಬಿಡು. ಹಾ, ಹೋಗು. ನಾನ ನಿನ್ನ ಹೆಸರು ಶಿರ್ಪಾ ಅಂತಲ್ವಾ? ಹಾ ಹೌದು ಮಾಮ. ಮತ್ತೆ ನೀನು ಗೋದಾ? ಹೌದು ಮಾಮ. ತುಂಬಾ ದಿನಗಳಿಂದ ಜಾಗದ ವಿಷಯವಾಗಿ ನಿಮ್ದು ಗಲಾಟೆ ನಡೀತಾ ಇದೆ. ಹೌದು ಮಾಮ. ಇನ್ನು 5 ದಿನಗಳಲ್ಲಿ ಜಾಗದ ವಿಷಯದ ನಿರ್ಣಯ ನಿಮ್ಮ ಪರವಾಗುತ್ತೆ. ನೀವು ಸರ್ಕಾರಿ ದಾಖಲೆ ಪತ್ರನ ಪಡ್ಕೋತೀರಾ? ಮಾಮ, ನೀವು ನನ್ನ ಮನಸ್ಸಿನ ಮಾತನ್ನು ಓದ್ಬಿಟ್ರಿ ನೋಡಿ. ಹೌದು ಮಾಮ, ಯಾವುದೇ ಕಾರಣ ಇಲ್ಲದೆ ಈ ಗಲಾಟೆ ನಡೀತಾ ಇತ್ತು ಜಾಗದ ವಿಚಾರವಾಗಿ. ಏನು ಚಿಂತೆ ಮಾಡಬೇಡಿ, ಎಲ್ಲಾನು ಒಳ್ಳೇದಾಗುತ್ತೆ. ಮಾಮ, ಊರ್ ಒಳಗಡೆ ಕೂಡ ಬನ್ನಿ. ಹೌದು ಮಾಮ, ನಮ್ಮನೆ ಕೂಡ ಬನ್ನಿ. ಬರ್ತೀನಿ. ಈಗ ತಾನೇ ಈ ಜಾಗಕ್ಕೆ ಬಂದು ಎಲ್ಲ ಜೋಡಿಸ್ಕೊತಾ ಇದ್ದೀವಿ. ಕುರಿಗಳು ಮತ್ತು ಹಸುಗಳಿಗೆ ಹುಲ್ಲು ನೀರಿನ ವ್ಯವಸ್ಥೆ ಎಲ್ಲ ಮಾಡಬೇಕಲ್ವಾ? ಮಾಮ, ಇಲ್ಲೇ ಹತ್ರದಲ್ಲೇ ಒಂದ್ ಕೆರೆ ಇದೆ, ಹಾಗೆ ಕುರಿಗಳನ್ನ ಮೇಯಿಸೋದಕ್ಕೆ ಹುಲ್ಲಿರುವಂತ ಒಳ್ಳೆ ಜಾಗನೂ ಇದೆ. ನಾನಾ? ರಂಗ, ಕೇಳಿಸ್ಕೊಂಡ್ರ? ಕುರಿಗಳನ್ನ ಮೇಯಿಸೋಕೆ ಅಂತ ಕರ್ಕೊಂಡು ಹೋದಾಗ ಇದೇ ಜಾಗ ಕರ್ಕೊಂಡು ಹೋಗಿ ಬನ್ನಿ. ಒಂದು ವಿಷಯ ಗಮನದಲ್ಲಿ ಇಟ್ಕೊಳ್ಳಿ, ಯಾರ ಜೊತೆನೂ ಯಾವುದೇ ವಾದ ವಿವಾದ ಮಾಡ್ಕೊಳ್ಬಾರ್ದು. ಅಯ್ಯೋ, ನಾನ್ ಮಾಡ್ತೀನಿ ಬಿಡು, ನೀನ್ಯಾಕ್ ಮಾಡ್ತೀಯ? ಪರವಾಗಿಲ್ಲ ಚಿಕ್ಕಮ್ಮ, ನಾನೇ ಮಾಡ್ತೀನಿ. ಅಯ್ಯೋ ರೀ, ನೀವ್ ಬಂದ್ರಾ? ಹೌದು, ಮೊದ್ಲು ನೀರ್ ಕೊಡು, ಬಾಯಾರಿಕೆ ಆಗಿದೆ. ಸರಿ, ಜೋಳದ ಮೂಟನ ತಗೊಂಡ್ ಹೋಗ್ತೀನಿ ನಾನು. ತಗೊಂಡ್ ಹೋಗೋದು ಸರಿ, ಆದ್ರೆ ಎಲ್ಲಿಗೆ? ಮಾಮ ಅವ್ರ ಹತ್ರ. ಅಯ್ಯೋ, ಏನ್ ಹೇಳ್ತಾ ಇದ್ದೀರಾ? ನಿಮಗ್ ಮಾಮ ಅವ್ರ ದರ್ಶನ ಆಯ್ತಾ? ಹಾ ಹೌದು. ಎಲ್ಲಿದ್ದಾರೆ ಮಾಮ? ಊರಾಚೆ ಇದ್ದಾರೆ, ಬಿಡಾರ ಮಾಡ್ಕೊಂಡಿದ್ದಾರೆ. ಚಿಕ್ಕಪ್ಪ, ಬಾಳು ಮಾಮ ಅಂದ್ರೆ ಯಾರು? ದೇವ್ರು ಅವರು, ದೇವ್ರು ರೀ. ನಾನ್ ಯಾವತ್ತು ನೋಡೇ ಇಲ್ಲ ಅವ್ರನ್ನ, ಆದ್ರೆ ಅವ್ರ ಬಗ್ಗೆ ತುಂಬಾ ಕೇಳಿದೀನಿ. ಹೇಗಿದ್ದಾರೆ ಅವರು? ಚೆನ್ನಾಗಿದ್ದಾರೆ, ಸ್ವಲ್ಪ ವಯಸ್ಸಾಗಿದೆ, ಆದ್ರೆ ಮಾಮ ಮಾಮಾನೇ. ನಾನ್ ಆಮಂತ್ರಣ ಕೊಟ್ಟಿದ್ದಕ್ಕೆ ಮಾಮ ಅವರು ನಮ್ಮೂರ್ಗೆ ಬಂದಿದ್ದಾರೆ. ಅವ್ರಿಗೆ ನಾನಂದ್ರೆ ತುಂಬಾ ಇಷ್ಟ. ಹೌದೌದು, ನೀವ್ ಹೇಳೋದು ನಿಜಾನೇ. ಅವ್ರ ಹತ್ರ ತುಂಬಾ ಕುರಿಗಳಿವೆ, ಹಸುಗಳಿವೆ, ಜೊತೆಗೆ ಜನರುಗಳಿದ್ದಾರೆ. ಇಷ್ಟೆಲ್ಲ ತಗೊಂಡು ಊರೂರ್ ಸುತ್ತಾಡ್ತಿದ್ದಾರೆ, ಸುಲಭದ ವಿಷಯನ. ನೀವ್ ಇಷ್ಟೆಲ್ಲ ಹೇಳಿದ್ಮೇಲೆ ನನಗ್ ಅನಿಸ್ತಾ ಇದೆ ನಾನು ಅವರನ್ನ ಭೇಟಿ ಮಾಡ್ಬೇಕು ಅಂತ. ಸರಿ ಸರಿ, ನೀನು ಮಾಮ ಅವ್ರ ದರ್ಶನ ಮಾಡುವಂತೆ. ಈಗ್ಲೇ ಬರ್ತೀಯ ಹಾಗಾದ್ರೆ ನನ್ ಜೊತೆ ನಡಿ. ಅಯ್ಯೋ, ನೀವ್ ಏನ್ ಹೇಳ್ತಾ ಇದ್ದೀರಾ? ಅದ್ ಸರಿ ಅನ್ಸುತ್ತೆ ಹೇಳಿ. ಮನೆಯಲ್ಲಿ ಇಷ್ಟೊಂದ್ ರಾಶಿ ಕೆಲ್ಸ ಬಿದ್ದಿದೆ. ಅಲ್ಲ, ಭಾವನವ್ರು ಏನ್ ಅನ್ಕೋಬಹುದು, ಅಕ್ಕ ಏನ್ ಹೇಳ್ಬೋದು? ಇಲ್ಲ ಇಲ್ಲ ಚಿಕ್ಕಮ್ಮ, ನಾನು ಹೋಗ್ಲ ಚಿಕ್ಕಪ್ಪನ ಜೊತೆ. ಅಯ್ಯೋ ಬೇಡ, ಅಪ್ಪನ ಹತ್ರ ಒಪ್ಪಿಗೆ ಕೇಳಿದೀಯಾ? ನಂತರ ಕೇಳ್ತೀನಿ. ಇಲ್ಲ ಬೇಡ ಬೇಡ. ಸರಿ, ನಾನ್ ಹೊರಡ್ಲ. ಸರಿ ಹೋಗ್ ಬನ್ನಿ. ನಿಮ್ಗೋಸ್ಕರ ಏನಾದ್ರೂ ಊಟ ಡಬ್ಬಿ ಕಟ್ಕೊಡ್ಲಾ? ಅಯ್ಯೋ ಮಾಮ ಅವ್ರ ಜಾಗದಲ್ಲಿ ಜನರು ಉಪವಾಸ ಇರ್ತಾರೆ, ಮಾಮ ಅವ್ರಿದಾರಲ್ವಾ. ಬರ್ತೀನಿ ನಾನು.
ಏನ್ರೋ ಹೇಗಿದ್ದೀರಾ ಎಲ್ರು? ಹ, ಊರಲ್ಲೆಲ್ಲ ಹೇಗ್ ನಡೀತಾ ಇದೆ? ಎಲ್ಲ ಚೆನ್ನಾಗಿದೆ ತಾನೆ? ಯಾಕ್ರೋ ಏನಾಯ್ತು? ಏನಂತ ಹೇಳೋದು ಮಾಮ, ನೀವಿಲ್ಲಿ ಬಂದಿರೋ ಮೊದಲನೇ ದಿನ ಇದು, ಅದಕ್ಕೆ ನಾವೇನು ಹೇಳ್ತಾ ಇಲ್ಲ, ಆಮೇಲೆ ಎಲ್ಲಾನು ಹೇಳ್ತೀವಿ ನಾವು. ಅಲ್ಲ, ಅದ್ರಲ್ಲಿ ಮುಚ್ಚಿಡೋಂಥದ್ದೇನಿದೆ ನಿಮ್ಗಳಿಗೆ? ನನ್ನ ಹತ್ರ ಹೇಳ್ಕೊಳಕ್ ಆಗದೆ ಇರೋಂಥದ್ದು ಏನೋ ದುರ್ಗಪ್ಪ, ಬಿಡು. ಅವ್ರ ಜೊತೆ ನಂತರ ಮಾತಾಡ್ತೀನಿ ನಾನು. ನಿನ್ ಜೀವನ ಹೇಗ್ ನಡೀತಾ ಇದೆ? ಮನೆಯಲ್ಲಿ ಎಲ್ರು ಹೇಗಿದ್ದಾರೆ? ಹೆಂಡತಿ, ಮಕ್ಕಳು, ಅಣ್ಣ ಎಲ್ರು ಚೆನ್ನಾಗಿದ್ದಾರಲ್ವಾ? ದುರ್ಗಪ್ಪ, ಹೇ ದುರ್ಗಪ್ಪ, ಮಾಮ ಏನೋ ಪ್ರಶ್ನೆ ಕೇಳ್ತಾ ಇದ್ದಾರೆ ನಿನ್ ಹತ್ರ. ಹೌದು ಮಾಮ, ಚೆನ್ನಾಗಿದ್ದಾರೆ ಎಲ್ರು. ಸರಿ, ಆದ್ರೆ ಎಲ್ರ ಮುಖ ಯಾಕೆ ಹೀಗ್ ಬಡಿದೆ? ಮಾಮ, ನಾನು ನನ್ನ ಬಾಯರೆ ನನ್ನ ಅಣ್ಣನ ಬಗ್ಗೆ ಹೇಗ್ ಮಾತಾಡ್ಲಿ? ನನ್ನ ಅಣ್ಣನ ಕೆಟ್ಟ ಗುಣದ ಬಗ್ಗೆ ನಾನು ಹೇಗ್ ಮಾತಾಡ್ಲಿ? ಚಂದಪ್ಪನ ಬಗ್ಗೆ? ಹೌದು ಮಾಮ. ಮಾಮ, ಅವ್ರ ಬಗ್ಗೆನೆ ಮಾತಾಡ್ಬೇಕು ಅನ್ಕೊಂಡಿದ್ವಿ ನಾವು, ಆದ್ರೆ ಹೇಗ್ ಹೇಳ್ಬೇಕು ಅಂತ ನಮಗ್ ಗೊತ್ತಾಗ್ತಿರ್ಲಿಲ್ಲ. ತಪ್ಪಾಗಿರೋ ದಾರಿ ತುಳಿದಿದ್ದಾರೆ ಅವರು. ಅಂದ್ರೆ ಈಗ್ಲೂ ಕೂಡ ನಿಂಬೆ ಹಣ್ಣು ಮಂತ್ರ ತಂತ್ರ ಎಲ್ಲ ಮಾಡ್ತಾ ಇದ್ದಾನೆ ಅವನು ಅಂತ ಆಯ್ತು. ಹೌದು ಮಾಮ, ಅವನ್ ತಂಟೆಗೆ ಯಾರು ಹೋಗೋದಿಲ್ಲ, ಅವನ್ ಹತ್ರ ಕೂಡ ಯಾರು ಹೋಗೋದಿಲ್ಲ, ಎಲ್ರು ಭಯ ಪಡ್ತಾರೆ ಅವನು ಅಂದ್ರೆ. ಹೌದಾ? ಆದ್ರೆ ಅವನು ತುಂಬಾ ಚೆನ್ನಾಗಿ ಮಾತಾಡ್ತಾನಲ್ವಾ? ಹೌದು ಮಾಮ, ಸುಮ್ನೆ ಯಾರಿಗೂ ತೊಂದರೆ ಕೊಡೋದಕ್ಕೆ ಹೋಗಲ್ಲ ಅವರು. ಆದ್ರೆ ಯಾರಾದ್ರೂ ಅವ್ರ ವಿರುದ್ಧ ಹೋದ್ರೆ ಅವ್ರ ಜೀವನನೇ ನಾಶ ಮಾಡ್ಬಿಡ್ತಾರೆ. ದುರ್ಗಪ್ಪ, ನಿನ ಕೋಪ ಬರ್ಬಹುದು, ಆದ್ರೆ ಮಾಮ ಇದಾರೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ನಾನು. ಇಲ್ ನೋಡಿ, ಯಾರಿಗೆ ಚಂದಪ್ಪನಿಂದ ತೊಂದರೆ ಆಗಿದೆಯೋ, ಯಾರಿಗೆ ತುಂಬಾ ನೋವಾಗಿದೆಯೋ, ಅವರನ್ನ ನನ್ನ ಹತ್ರ ಕರ್ಕೊಂಡು ಬನ್ನಿ. ಅವ್ರ ನೋವನ್ನ ದೂರ ಮಾಡೋ ಕೆಲಸ ನಂದು. ಮಾಮ, ದಾಮು ಮತ್ತೆ ಅವನ ಹೆಂಡತಿ ಇದ್ದಾರೆ ಊರಲ್ಲಿ. ಮೊದ್ಲು ಅವ್ರ ಜೀವನ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಮಾಮ, ಆದ್ರೆ ಚಂದಪ್ಪನಿಂದಾಗಿ ಅವ್ರ ಜೀವನ ಈಗ ಯಾವ ರೀತಿ ಆಗಿದೆ ಅಂತ ಹೇಗೆ ಹೇಳಲಿ ನಿಮ್ಗೆ? ಒಂದು ಕೆಲಸ ಮಾಡಿ, ದಾಮು ಮತ್ತೆ ಅವನ ಹೆಂಡತಿನ ನನ್ನ ಜಾಗ ಕರ್ಕೊಂಡು ಬನ್ನಿ. ಸರಿ, ನಂತರ ನೋಡೋಣ ಏನ್ ಮಾಡಬಹುದು ಅಂತ. ಸರಿನಾ?